ಅರ್ಜುನ್ ಜನ್ಯ ಸರ್ ಅರ್ಜುನ್ ಜನ್ಯ ಸರ್ ನನಗೆ ಹಾಡಲ್ಲ, ಅವ್ರು ನನಗೆ ನನಗೋಸ್ಕರ ಅವ್ರು ಯಾವ ಹಾಡಾಡ್ತಾರೆ ಗೊತ್ತಾ, ನೀ ನೀರಿಗೆ ಬಾರೆ ಚೆನ್ನಿ ಬಿಂದಿಗೆ ಹಿಡ್ಕೊಂಡು, ನೀ ನೀರಿಗೆ ಬಾರೆ ಚೆನ್ನಿ ಬಿಂದಿಗೆ ಹಿಡ್ಕೊಂಡು. ಎಲ್ಲಿದ್ದಾರೆ ಜನ್ಯಾಜಿ? ಅರ್ಜುನ್ ಜನ್ಯ ರೀ ಬನ್ರಿ. ಸಾರಿ ಹಂಗೇಳಂಗಿಲ್ಲಲ್ಲ ಸರ್. ಸರ್ ಸರ್ ಅದೊಂದು ಎಷ್ಟು ಅನ್ಕೊಂತೀನಿ ವಿಜಯ್ ಸರ್, ಪರ್ಸನಲ್ ಆಗ್ಬಾರ್ದು ಸ್ಟೇಜ್, ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಜನ್ಯಾಜಿ ಎಲ್ಲ ಇದ್ರು ಈ ಕೂಡಲೇ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕಾಗಿ ಕೋರಿಕೆ. ಇದರ ಜೊತೆಗೆ ಮತ್ತೊಮ್ಮೆ ಮಗದೊಮ್ಮೆ ಹೇಳಬೇಕು, ವಿಜಯ್ ಸರ್ ಅವರ ಭೀಮಾ ಚಿತ್ರ ಇದೇ ಆಗಸ್ಟ್ 9ನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಎಲ್ರು ನೋಡ್ತೀರಾ ಭೀಮಾಗೆ ಚಪ್ಪಾಳೆ. ಸರ್ ಈ ಚಿತ್ರ ಎಷ್ಟು ವಿಶೇಷ ಸರ್, ಭೀಮಾ ಚಿತ್ರ? ಅರ್ಜುನ್ ಜನ್ಯ ನಿಮ್ ಮನೆಯವರು ಅಲ್ಲ, ಸಾರಿ ನಿಮ್ ಫ್ರೆಂಡು ಪ್ಲೀಸ್. ಗೊತ್ತಾಯ್ತು ಗೊತ್ತಾಯ್ತು, ನೀನ್ ಹೇಳ್ದಲ್ಲ ಸರ್ ನಾನು ಹೋಗೋವರೆಗೂ ಅನುಷ್ಠಿನ್ ಮಾತಾಡ್ತಾರೆ ಸರಿ ಇರಲ್ಲ ಸರ್ ಅಂತ ಹೇಳ್ಕೊಟ್ಟಿದ್ದೆ ಅರ್ಜುನ್ ಜನ್ಯ ನನ್ಗೆ. ಎಷ್ಟು ಲವ್ ನಿಮ್ಗೆ. ಅವರು ಕೇಳಿದ್ರು ಅರ್ಜುನ್ ಜನ್ಯ ಅವ್ರು ಇದ್ರೆ ಯಾವ ಹಾಡು ಆಡ್ತಾರೆ ಅಂತ ಹೇಳಿ. ನಾನು ಹೇಳಿದೆ ನೀರಿಗೆ ಬಾರಿ ಚೆನ್ನಿ ಬಿಂಗೆ. ಆಕ್ಚುಲಿ ಅವಾಗ ಅರ್ಜುನ್ ಜನ್ಯ ಹೇಳಿದ್ದು ಸರ್ ನನ್ಗೆ. ನಾನು ಹೇಳಿದೆ ಅರ್ಜುನ್ ಜನ್ಯ ಈ ಸಾಂಗ್ ಹೆಂಗಪ್ಪ ಬಂತು ಸರ್, ನಾನು ಒಂದು ಹುಡುಗಿನ ನೋಡ್ತಾ ಇದ್ದೀನಿ ಅವರು ಮನೆ ಮುಂದೆ ಯಾವಾಗಲೂ ನಾನು ನೋಡಿದಾಗೆಲ್ಲ ನೀರು ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಸರ್, ಅದಕ್ಕೆ ನೀನು ನೀರಿಗೆ ಬಾರೆ ಚೆನ್ನಿ ಅಂತ ಕಾಯ್ತಾ ಇದ್ದೆ, ಒಂದು ದಿವಸ ಬರಲೇ ಇಲ್ಲ. ಆಮೇಲೆ ನಿಧಾನಕ್ಕೆ ಆಡೋಕ್ಕೆ ಶುರು ಮಾಡಿದೆ, ಬಂದರು. ಯಾರಪ್ಪ ಅದು ಅಂದರೆ ಅನುಶ್ರೀ ಸರ್, ಅನುಶ್ರೀ ಬಿಟ್ಟೆ ಯಾರು ಸರ್ ಬರಕ್ಕೆ ಸಾಧ್ಯ ಅಂತ ಅವರು. ಎಂಥ ಪ್ರೀತಿ ಅಭಿಮಾನ ಇದ್ರ ಬಗ್ಗೆ ನಿಮ್ಮ ಮಾತು ಜನ್ಯಾಜಿ, ಥ್ಯಾಂಕ್ ಯು ಜನ್ಯಾಜಿ. ಇದು ಬಿಸ್ಕೆಟ್ ಇಟ್ಟಿದ್ದೀನಿ ತಿಂತಾರೆ ಬರ್ತೀನಿ. ಅಲ್ಲ ಟೈಮ್ ಆಯ್ತಲ್ಲ, ಊಟ ಮಾಡಕ್ ಟೈಮ್ ಇರಲ್ಲ ಅಂತೇಳಿ. ಬಟ್ ವಿಜಯ್ ಸರ್ ನೀವು ಬಂದಿದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಬಹಳ ಬಹಳ ಖುಷಿ ಆಯ್ತು. ಇನ್ನು ನಾವು ನಿಮ್ಮನ್ನ ಡೈರೆಕ್ಟ್ ಆಗಿ 9ನೇ ತಾರೀಕು ಥಿಯೇಟರ್ ಅಲ್ಲೇ ನೋಡ್ತೀವಿ. ಥ್ಯಾಂಕ್ ಯು. ಒಂದು ವಿಶೇಷ ಏನು ಅಂದ್ರೆ ನಮ್ಮ ಭೀಮಾ ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನ್ ಓಪನ್ ಆಗದೆ ನಮ್ಮ ಈ ರಾಮನಗರ ಸರ್ಕಲ್ ಇಂದ ಇಲ್ಲಿ. ವಾಹ್. ಇಲ್ಲಿ ಬಂದು ಒಂದು ಗಾಡಿನ ಆಕ್ಸಿಡೆಂಟ್ ಮಾಡಿ ಇಲ್ಲಿಂದ ಅಟ್ಟಿಸ್ಕೊಂಡೋದ್ರೆ ಆ ಮಸ್ಜಿದ್ ಹತ್ರ ಹೋಗಿ ಅಲ್ಲಿಂದ ಕರ್ಕೊಂಡು ತಿರ್ಗಾ ಬ್ಯಾಂಗ್ಳೂರ್ಗೆ ಹೋಗ್ತೀನಿ. ಸೊ ಹಂಗಾಗಿ ಭೀಮಾ ಸಿನಿಮಾ ತುಂಬಾ ನೆನಪಲ್ಲಿರುವಂತ ಜಾಗ ನಮ್ಮ ಈ ಸರ್ಕಲ್ಲು. ಅದು ಅದು ಭೀಮಾ ಸಿನಿಮಾದಲ್ಲಿ ರಾಮನಗರ ಹೆಂಗ್ ಕಾಣುತ್ತೆ ಅನ್ನೋದು ನೀವೆಲ್ಲ ಥಿಯೇಟರ್ಗೆ ಹೋಗಿ ನೋಡ್ಬೇಕು. ಈಗ ವಿಜಯ್ ಸರ್ಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ನೆನಪಿನ ಕಾಣಿಕೆ ನಾನು ನೀಡೋದಕ್ಕೆ ಐ ರಿಕ್ವೆಸ್ಟ್ ವೇದಿಕೆ ಮೇಲೆ ಶ್ರೀಯುತ ಡಿ ಕೆ ಸುರೇಶ್ ಸರ್ ಹಾಗೂ ಇಕ್ಬಾಲ್ ಸರ್ ಅವರು ಬಂದು ಈ ಒಂದು ನೆನಪಿನ ಕಾಣಿಕೆ ನಾನು ನೀಡಬೇಕಾಗಿ ಕೋರಿಕೆ.